ನಮಸ್ಕಾರ ಎಲ್ಲರಿಗೂ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಹೋದ ವರ್ಷ ಸ್ವಚ್ಛತೆಗಾಗಿ ನಾನು ಸಹಭಾಗಿ ಅನ್ನೋ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀನಿ. ನಾನು ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಾಗ ಬೆಂಗಳೂರಿನ ಮತ್ತು ಬೇರೆ ಬೇರೆ ಊರಿನ ಕೆಲವು ಅಸ್ವಚ್ಛವಾದಂಥ ಜಾಗಗಳ ಛಾಯಾಚಿತ್ರಗಳನ್ನು ಮತ್ತು ನಾನು ವಿಡಿಯೋಗಳನ್ನು ಮಾಡಿ ಆಗಾಗ ಹಾಕ್ತಾ ಇರ್ತೀನಿ. ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಮತ್ತು ನಮ್ಮ ಬಿಬಿಎಂಪಿನವರು ತಕ್ಷಣವಾಗಿ ಸ್ಪಂದಿಸ್ತಾರೆ. ನಮ್ಮ ಬಿಬಿಎಂಪಿನವರಂತೂ ತುಂಬ ಅದ್ಭುತವಾಗಿ ಸ್ಪಂದಿಸ್ತಾ ಬಂದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸ್ತಾ ಇದ್ದೀನಿ, ನಾವು ಸ್ವಚ್ಛಗೊಳಿಸಿರ್ತಕ್ಕಂಥ ಜಾಗಗಳು ಮತ್ತೆ ಮತ್ತೆ ಜನ ಬಂದು ಅಸ್ವಚ್ಛಗೊಳಿಸ್ತಾ ಇದ್ದಾರೆ, ಅಲ್ಲಿ ಕಸ ಹಾಕ್ತಾ ಇದ್ದಾರೆ. ಉದಾಹರಣೆ ಹೇಳೋದಾದರೆ ನಮ್ಮ ಬೆಂಗಳೂರಿನ ಇನ್ನರ್ ರಿಂಗ್ ರೋಡಲ್ಲಿರೋ ಸಿಂಧೂರ ಕಲ್ಯಾಣ ಮಂಟಪ ಏನಿದೆ ಅಲ್ಲಿ ಒಂದು ಜಾಗ, ನಾವು ಆಗಾಗ ಸ್ವಚ್ಛಗೊಳಿಸ್ತಾನೆ ಇರ್ತೀವಿ. ಅಲ್ಲಿ ಬಿಬಿಎಂಪಿನವರು ಬಂದು ಸ್ವಚ್ಛಗೊಳಿಸಿ ಪೇಂಟಿಂಗ್ ಕೂಡ ಮಾಡಿದರು, ಆದರೆ ಮತ್ತೆ ಮತ್ತೆ ಜನ ಬಂದು ಅಲ್ಲಿ ಕಸ ಹಾಕ್ತಿದ್ದಾರೆ. ಕನಕಪುರ ರೋಡ್ ಕೂಡ ಹಾಗೇನೆ, ಆ ಜಾಗಗಳನ್ನು ಎಷ್ಟು ಬಾರಿ ಸ್ವಚ್ಛಗೊಳಿಸಿದ್ರೂ ಕೂಡ ಮತ್ತೆ ಮತ್ತೆ ಜನ ಬಂದು ಕಸ ಹಾಕ್ತಾರೆ. ಕನಕಪುರ ರೋಡ್ ಉದ್ದಕ್ಕೂ ಅಂತಂದರೆ ನಮ್ಮ ಸಾರಕ್ಕಿ ವೃತ್ತದಿಂದ ಕಗ್ಲಿಪುರದವರೆಗೂ ತುಂಬ ಸ್ವಚ್ಛವಾಗಿದೆ. ಅಲ್ಲಿ ನಾನು ಸಾಕಷ್ಟು ಬಾರಿ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ, ಆದರೆ ಏನೋ ಒಂದು ಕಾರಣಗಳನ್ನು ಅಧಿಕಾರಿಗಳು ಪ್ರತಿನಿಧಿಗಳು ಹೇಳ್ತಾರೆ ಅದು ಸ್ವಚ್ಛ ಆಗೋದೇ ಇಲ್ಲ. ಬನ್ನೇರುಘಟ್ಟ ರೋಡ್ ಬಗ್ಗೆನೂ ನಾನು ಕೇಳಿದ್ದೀನಿ, ನಾನು ಆ ರಸ್ತೆನ ನಾನು ನೋಡಿಲ್ಲ. ಕೆಲವೊಂದು ಜಾಗಗಳನ್ನು ಸ್ವಚ್ಛಗೊಳಿಸಿದ್ದೀವಿ, ಆದರೆ ಸಂಪೂರ್ಣವಾಗಿ ಆ ರಸ್ತೆನ ನಾನು ಇದುವರೆಗೂ ನೋಡಿಲ್ಲ. ಆದರೆ ಅದರ ಬಗ್ಗೆ ಕೂಡ ಸಾಕಷ್ಟು ಜನ ಹೇಳ್ತಾರೆ ತುಂಬ ಅಸ್ವಚ್ಛವಾಗಿದೆ ಅಂತ. ಇದನ್ನು ನೋಡಿ ಕೇಳಿದಾಗ ನನಗೆ ತುಂಬ ತುಂಬ ಬೇಜಾರಾಗುತ್ತೆ. ನಾವೆಲ್ಲರೂ ನಮ್ಮ ದೇಶವನ್ನು, ನಮ್ಮ ಊರನ್ನು, ನಮ್ಮ ಬಡಾವಣೆಯನ್ನು ನಾವು ಪ್ರೀತಿಸಬೇಕು, ನಾವು ಜವಾಬ್ದಾರಿಯಿಂದ ಇರಬೇಕು, ನಮ್ಮ ಕರ್ತವ್ಯ ಪಾಲನೆಯನ್ನು ನಾವು ಮಾಡಬೇಕು. ನಮ್ಮ ಮನೆಗಳನ್ನು ನಾವು ಯಾವ ರೀತಿಯಲ್ಲಿ ಸ್ವಚ್ಛವಾಗಿಡ್ತೀವೋ ಅದೇ ರೀತಿಯಲ್ಲಿ ನಮ್ಮ ಬಡಾವಣೆ, ನಮ್ಮ ನಮ್ಮ ಹಳ್ಳಿ, ನಮ್ಮ ಊರು, ನಮ್ಮ ನಾಡನ್ನು ನಾವು ಸ್ವಚ್ಛವಾಗಿಡಬೇಕು. ನಮ್ಮ ದೇಶ ಬೇರೆ ದೇಶಗಳಿಗೆ ಮಾದರಿ ಆಗಬೇಕು. ಇದು ತಲತಲಾಂತರದಿಂದ ನಾವು ನೋಡ್ತಾನೇ ಬಂದಿದ್ದೀವಿ ನಮ್ಮ ದೇಶ ಅಸ್ವಚ್ಛವಾಗಿರೋದನ್ನು. ನಮ್ಮ ದೇಶ ಅಂತಂದರೆ ಹೀಗೆ ಅಂತ ನಾವು ಅದನ್ನು ಅಂದ್ಕೊಂಡ್ಬಿಟ್ಟಿದ್ದೀವಿ. ಇದು ಬದಲಾಗಬೇಕು, ಅದಕ್ಕೆ ತಮ್ಮೆಲ್ಲರ ಸಾಥ್ ಬೇಕು, ತಾವೆಲ್ಲರೂ ಕೈ ಜೋಡಿಸ್ಬೇಕು. ಇದು ಒಬ್ಬರಿಂದ ಇಬ್ಬರಿಂದ ಸಾಧ್ಯ ಆಗಲ್ಲ, ನಾವೆಲ್ಲರೂ ಕೈ ಜೋಡಿಸೋಣ. ಜೊತೆಗೆ ನಾನು ನಮ್ಮ ನೂತನ ಮುಖ್ಯಮಂತ್ರಿಗಳು ಮಾನ್ಯ ಬೊಮ್ಮಾಯಿ ಸರ್ ಅವ್ರಿಗೂ ನಾನು ಕಳಕಳಿಯಿಂದ ಕೇಳ್ಕೊತೀನಿ, ದಯವಿಟ್ಟು ಈ ಕಸದ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ, ಒಂದು ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ.